ಬ್ರದರ್ ಸಮೀಕ್ಷೆ ನಾಳೆ ಬೆಳಗ್ಗೆ ನಮ್ಮ 120 ಅಂತ ಬರೆಸ್ಲಾ? ನಾನು ಬರೆಸ್ಲೇ ಹೇಳಿ ಅಲ್ಲಲ್ಲ, ಆ ಸಮೀಕ್ಷೆಗಳ ಬಗ್ಗೆ, ಈಗ ಬರ್ತಿರ್ತಕ್ಕಂಥ ಸಮೀಕ್ಷೆಗಳ ಬಗ್ಗೆ ನನಗೆ ನಂಬಿಕೆ ಇಲ್ಲ. ಕಾರಣ ಹೇಳ್ತೀನಿ ಕೇಳಿ. ಹಲವಾರು ಅತಂತ್ರ ಆಗಲ್ಲ, ಹಲವಾರು ಖಾಸಗಿ ಸಮೀಕ್ಷೆ ನಡೆಸ್ತಕ್ಕಂಥ ಸಂಸ್ಥೆಗಳೇನಿದೆ, ಆ ಸಂಸ್ಥೆಗಳು ಹಣ ತಗೊಂಡು ಸಮೀಕ್ಷೆ ಮಾಡ್ತಾರೆ. ಅವರು ಮಾಡಿದಂಥ ಸಮೀಕ್ಷೆಯನ್ನು ಕೆಲವು ಚಾನಲ್ಗಳಿಗೆ ಹಣ ಕೊಟ್ಟೇ ಮಾಡಿಸ್ತಾರೆ, ಗೊತ್ತಿದೆ, ಇರತಕ್ಕಂಥ ವಾಸ್ತುವಾಂಶ ಅದು. ನಾನು ಯಾರಿಗೂ ಟೀಕೆ ಮಾಡಿದ್ರೆ ಒಬ್ಬ ಎಲ್ಲರದು ವೃತ್ತಿ ಅದು, ವ್ಯವಹಾರ ಅದು, ನಾನು ತಪ್ಪು ಅಂತ ಹೇಳಲ್ಲ. ಆದರೆ ಈಗ ಬರ್ತಕ್ಕಂಥ ಇವೆಲ್ಲ ಸಮೀಕ್ಷೆಗಳೇನಿದೆ, ಇವತ್ತು ಜನರನ್ನ ದಾರಿ ತಪ್ಪಿಸ್ಲಿಕ್ಕೆ ಹಣ ಕೊಟ್ಟು ಮಾಡಿಸ್ಕೊಳ್ತಕ್ಕಂಥ ಸಮೀಕ್ಷೆಗಳಿದೆ. ಇನ್ನು ಸ್ವಲ್ಪ ಬದಲಾವಣೆ ಆಗ್ಬೋದು, ಅದಕ್ಕೋಸ್ಕರಲ್ಲ ಇದೆಲ್ಲ ಮಾಡೋದು. ಸುಮ್ಮನೆ ಮಾಡ್ತಾರೆ ಅವರು ಬದಲಾವಣೆ ಮಾಡಲಿಕ್ಕೆ. ಈಗ ನೋಡಿ, ನರೇಂದ್ರ ಮೋದಿಯವ್ರದ್ದು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಓಡಿಸ್ತಾರೆ. ನರೇಂದ್ರ ಮೋದಿ ಕರ್ನಾಟಕಕ್ಕೆ ಬಂದರೆ ಬೇರೆಯವ್ರ ಸಬ್ಜೆಕ್ಟೇ ಇರಲ್ಲ. ನರೇಂದ್ರ ಮೋದಿಯವರು ಸಭೆ ಮುಗಿಸೋದ ಮೇಲೆ ಇಂಥ ಕಿಲೋಮೀಟ್ರಿಂದ ಇಷ್ಟು ಕಿಲೋಮೀಟ್ರು, ಈ ತಾಲೂಕಿಂದ ಆ ಜಿಲ್ಲೆಗೆ ಹೋದರು, ಆ ಜಿಲ್ಲೆಯಿಂದ ಹೆಲಿಕಾಪ್ಟರ್ಲಿ ಇಳಿದ್ರು, ಇಳಿದು ಅಲ್ಲಿಂದ ಕಾರಲ್ಲಿ ಇಷ್ಟು ದೂರ ಹೋದರು, ಇದೇ ಒಂದೊಂದು ಸ್ಟೋರಿ. ಅದರಿಂದ ಇದು ಜನಗಳ ಭಾವನೆಯನ್ನು ಸ್ವಲ್ಪ ಡಿಸ್ಟರ್ಬ್ ಮಾಡ್ತಕ್ಕಂಥದ್ದಕ್ಕೆ ಮಾಡ್ಕೋತಾರೆ. ಯಾರ ಬಗ್ಗೆ? ಅವ್ರು ಸತ್ಯ ಹೇಳಿದಾರಲ್ವಾ, ಇರ್ತಕ್ಕಂಥ ಅನುಭವಗಳು, ಅವ್ರಿಗಾದಂಥ ಅನುಭವಗಳನ್ನು ಹೇಳಿದ್ದಾರೆ. ನಾನು ರಾಯಚೂರಿನ ಮತದಾರ ಬಂಧುಗಳಿಗೆ ನನ್ನ ಸಭೆಗೆ ಬರಲಿಕ್ಕಾಗಿಲ್ಲ. ರಾಯಚೂರು ಮತ್ತು ಗ್ರಾಮೀಣ ಪ್ರದೇಶದ ಎರಡೂ ಸಭೆ ಇಲ್ಲೇನಿತ್ತು, ಇಬ್ರಾಹಿಂ ಸಾಹೇಬರು ಲಕ್ಷ್ಮಿಯವರೇನು ಭಾಗವಹಿಸಿದ್ರು. ರಾಯಚೂರಿನಲ್ಲಿ ವಿಶೇಷವಾಗಿ 2013 ನಾನು, ಇವತ್ತೇನು ವಿನಯ್ ಅವರಿದ್ದಾರೆ, ಅವ್ರ ತಂದೆಗೆ ಟಿಕೆಟ್ ಕೊಡಬೇಕು ಅಂತ ಇದ್ದಿದ್ದು ನಾವು 2013. ಅವತ್ತು 5 ಅಭ್ಯರ್ಥಿಗಳಿದ್ದರು. ಕೊನೆಯ ಹಂತದಲ್ಲಿ ಕೆಲವು ಡಾಕ್ಟ್ರುಗಳ ಒಂದು ಒತ್ತಡಗಳಿಗೆ ಮಣಿದು ಬೆಂಗಳೂರಿನಲ್ಲಿ ಟಿಕೆಟ್ ಅವ್ರಿಗೆ ಕೊಡಬೇಕಾಗಿ ಬಂತು. ಆ ವ್ಯಕ್ತಿ ನಮ್ಮಿಂದ ಗೆದ್ದು ನಮಗೆ ಟೋಪಿ ಹಾಕಿ ಹೋಗಿರ್ತಕ್ಕಂಥದ್ದು ಒಂದು ಭಾಗ. 13 ಬಹುಶಃ ವಿನಯ್ಯವರು ತಂದೆ ನಿಲ್ಲಿಸಿದರೆ ಅವರು ಒಬ್ಬ ಶಾಸಕರಾಗ್ತಿದ್ರು ಅಂತ ಕಾಣುತ್ತೆ. ಅವತ್ತು ಆ ಮಟ್ಟದ ಪರಿಸ್ಥಿತಿ ಇತ್ತು. ಇವತ್ತು ವಿನಯ್ ಅವರಿಗೆ ಅಂತಿಮವಾಗಿ ನಾವು ರಾಜ್ಯಾಧ್ಯಕ್ಷರು ನಾವೆಲ್ಲ ಸೇರಿ ತೀರ್ಮಾನ ಮಾಡಿದ್ದೇವೆ. ವಿನಯ್ ಅವರು ಯುವಕರಿದ್ದಾರೆ ಮತ್ತು ನಮ್ಮ ಗ್ರಾಮೀಣ ಪ್ರದೇಶದ ನರಸಿಂಹನಾಯ್ಕ ಅವರು ಸಹ ಹಗಲು ರಾತ್ರಿ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ಇವತ್ತು ರಾಯಚೂರಿನಲ್ಲಿ ಜನತಾದಳದ ಬಗ್ಗೆ ಜನತೆಯಲ್ಲಿ ಒಂದು ಉತ್ತಮವಂತ ಭಾವನೆ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.